ಹಾಯ್ ಎಲ್ಲರಿಗೂ. ಓಕೆ, ಇವತ್ತು ನಾನು ಸಿಂಪಲ್ ಒಂದು ಚಿಕನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ. ನನ್ನ ಬೇರೆ ಬೇರೆ ರೆಸಿಪೀಸ್ ನೀವು ಟ್ರೈ ಮಾಡಿದ್ದೀರಾ ನಾನ್ ವೆಜ್ಜಲ್ಲಿ. ಇದನ್ನು ಕೂಡ ನೀವು ಖಂಡಿತ ಇಷ್ಟಪಡ್ತೀರಾ. ಮನೆಯಲ್ಲಿ ಎಲ್ಲರಿಗೂ ಮಾಡಿ ಇದನ್ನು ಕೊಡಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. 1.5 ಕೆಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ. ಅದಕ್ಕೆ ಚಿಲ್ಲಿ ಪೌಡರ್ 1.5 ಟೇಬಲ್ಸ್ಪೂನಷ್ಟು ಹಾಕಿದ್ದೀನಿ. ಇದು ಮನೆಯಲ್ಲೇ ಮಾಡಿದ ಚಿಲ್ಲಿ ಪೌಡರ್, ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ. ನೀವು ಇದರ ಬದಲು ಒಣಮೆಣಸು ಕೂಡ ತೊಗೊಳ್ಬೋದು ಬೇಕಿದ್ದರೆ, ಅಥವಾ ಚಿಲ್ಲಿ ಪೌಡರ್ ಇದೆ ಅದನ್ನು ಕೂಡ ತೊಗೊಳ್ಳಿ. ಆದರೆ ಖಾರ ನೋಡ್ಕೊಂಡು ತೊಗೊಳ್ಳಿ. ಆಮೇಲೆ 1/4 ಟೇಬಲ್ಸ್ಪೂನಷ್ಟು ಕೊತ್ತಂಬರಿ ಕಾಳು, ಜಾಸ್ತಿ ಫ್ಲೇವರ್ ಬೇಡ ಇದರದ್ದು. ಸ್ವಲ್ಪ ಕಾಳು ಮೆಣಸು 1/4 ಟೇಬಲ್ಸ್ಪೂನಷ್ಟು, 1/4 ಸ್ಪೂನಷ್ಟು ಫ್ರೈ ಮಾಡಿದ ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯನ್ನು ಸ್ವಲ್ಪ ಫ್ರೈ ಮಾಡಿ ಹಾಕಿ, ಚಿಕನಿಗೆ ತುಂಬ ಒಳ್ಳೆ ಪರಿಮಳ ಬರುತ್ತೆ. ಹಾಗೂ 1/4 ಚಮಚದಷ್ಟು ಜೀರಿಗೆ ಕೂಡ ಹಾಕಿದ್ದೀನಿ. ಇಲ್ಲಿ ಸ್ವಲ್ಪ ಅರಿಶಿನ ಪೌಡರ್, ಇವೆಲ್ಲವನ್ನು ಕೂಡ ಗ್ರೈಂಡ್ ಮಾಡಲಿಕ್ಕುಂಟು, ಅಂದರೆ ಹುಡಿ ಮಾಡಲಿಕ್ಕುಂಟು. ಅದರೊಂದಿಗೆ ಗರಂ ಮಸಾಲ ಕೂಡ ತೊಗೊಂಡಿದ್ದೀನಿ ನಾನು. ಗರಂ ಮಸಾಲ ಎಲ್ಲವೂ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ಇಲ್ಲಿ, ಜಾಸ್ತಿ ಗರಂ ಮಸಾಲ ಬೇಡ, ಇಷ್ಟೇ ಸಾಕು. ಇವೆಲ್ಲ ಇದು ಎರಡನ್ನೂ ಕೂಡ ಒಟ್ಟಿಗೆ ನಾವು ಹುಡಿ ಮಾಡೋಣ. ಇಲ್ಲಿ ನಾನು ಅಗಾರೋ ಗ್ರ್ಯಾಂಡ್ ಫುಡ್ ಪ್ರೊಸೆಸರ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಚಾಪರ್, ಗ್ರೈಂಡರ್, ಸ್ಲೈಸರ್ ಎಲ್ಲ ಕೂಡ ಸಿಗುತ್ತೆ. ಓಕೆ, ಮಸಾಲೆ ರೆಡಿ ಆಗಿದೆ. ಇವಾಗ ಚಿಕನನ್ನು ಬೇಯಿಸ್ಲಿಕ್ಕೆಲ್ಲ ಇಡೋಣ. ಇಲ್ಲಿ ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಆಯಿಲನ್ನು ಆಲ್ರೆಡಿ ಹಾಕಿದ್ದೀನಿ. ಇಲ್ಲಿ ಆಯಿಲ್ ಹಾಕಿದ ಮೇಲೆ ಇದಕ್ಕೆ ನೀರುಳ್ಳಿಯನ್ನು ಹಾಕೋಣ. ನೀರುಳ್ಳಿ ನಾನೊಂದು 4 ದೊಡ್ಡ ಸೈಜ್ ನೀರುಳ್ಳಿ ಇಲ್ಲಿ ತೊಗೊಂಡಿದ್ದೀನಿ. ಕೆಂಪಾಗುವವರೆಗೂ ಫ್ರೈ ಮಾಡಿ. ಓಕೆ, ಇವಾಗ ನೀರುಳ್ಳಿ ಕೆಂಪಾಗಿದ್ದೆ, ಸ್ವಲ್ಪ ನೀರುಳ್ಳಿ ನಾನು ತೆಗೆದಿಡ್ತಾ ಇದ್ದೀನಿ. ಇಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋಣ. ಇದಕ್ಕೆ 5 ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ, ಅಷ್ಟು ತನಕ ಫ್ರೈ ಮಾಡಿ. 1 ಕಪ್ಪಷ್ಟು ಮೊಸರನ್ನು ಮಿಕ್ಸಿ ಬ್ಲೆಂಡರ್ಗೆ ಹಾಕ್ತಾ ಇದ್ದೀನಿ. ಹಾಗೂ ಅದರೊಂದಿಗೆ ಫ್ರೈ ಮಾಡಿದ ಆನಿಯನ್ ಇತ್ತು ನೋಡಿ, ಯಾವಾಗ ತೆಗೆದಿಟ್ಟಿದ್ವಿ ನಾವು, ಅದನ್ನು ಕೂಡ ಹಾಕಿ ಗ್ರೈಂಡ್ ಮಾಡಿ. ಇದು ಅಗಾರೋ ನ್ಯೂಟ್ರಿ ಬ್ಲೆಂಡರ್, ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು. ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಓಕೆ, ಇಲ್ಲಿ ಈಗ ಟೊಮೆಟೊ ಎಲ್ಲ ನೋಡಿ ಒಳ್ಳೆ ರೀತಿ ಫ್ರೈ ಆಗಿದೆ. ನಾವು ರೆಡಿ ಮಾಡಿದ ಮಸಾಲ ಇತ್ತು ನೋಡಿ, ಅದನ್ನು ಹಾಕೋಣ ಫಸ್ಟಿಗೆ. ಫ್ರೈ ಮಾಡಿದನ್ನು ಚಿಕನನ್ನು ಹಾಕೋಣ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿ ಬೇಯಲು ಬಿಡೋಣ. ನೋಡಿ ಈಗ ಚಿಕನ್ ಚೆನ್ನಾಗಿ ನೀರು ಬಿಟ್ಟಿದೆ ನೋಡ್ಬೋದು ನೀವು. ಇನ್ನು ಕೂಡ ಸ್ವಲ್ಪ ಹೊತ್ತು ಬೇಯಲಿಕ್ಕುಂಟು, ಆದರೆ ಅದಕ್ಕಿಂತ ಮೊದಲು ನಾವು ಗ್ರೈಂಡ್ ಮಾಡಿದ್ವಿ ನೋಡಿ ಮೊಸರು ಹಾಗೂ ನೀರುಳ್ಳಿ, ಅದನ್ನು ಹಾಕೋಣ. ಹಾಗೂ ಮಿಕ್ಸ್ ಮಾಡೋಣ. ಓಕೆ, ಚಿಕನ್ ಇವಾಗ ಒಳ್ಳೆ ರೀತಿ ಬೆಂದಿದೆ, ಗ್ರೇವಿ ಕೂಡ ಪರ್ಫೆಕ್ಟ್ ಆಗಿದೆ, ತಿಕ್ಕಾಗಿ ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು. ಇದಕ್ಕಿಂತ ಡ್ರೈ ಬೇಕಿದ್ರೆ ಸ್ವಲ್ಪ ಹೊತ್ತು ಇಡ್ಬೋದು ನೀವು, ಗ್ರೇವಿ ರೀತಿ ಬೇಕಿದ್ರೆ ಇಷ್ಟೇ ಮಾಡಿದರೆ ಆಯಿತು. ಇವಾಗ ಲಾಸ್ಟ್ ಇದಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ 1/4 ಹಾಕ್ತಾ ಇದ್ದೀನಿ. ಹಾಗೂ ಸ್ವಲ್ಪ ಫ್ರೈ ಮಾಡಿದ ಕಸೂರಿ ಮೆತ್ತಿ ಸ್ವಲ್ಪ ಕೈಯಲ್ಲಿ ಹುಡಿ ಮಾಡಿ ಹಾಕಿಬಿಡಿ. ಬಿಸಿ ಉಂಟಿದು ಇವಾಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಮಿಕ್ಸ್ ಮಾಡಿ, ಹುಳಿ ಎಲ್ಲ ಬೇಕಿದೆ ಆದರೆ ನೀವು ಲಿಂಬೆ ರಸ ಹಿಂಡ್ಬೋದು. ಕರ್ಡ್ ಹಾಕಿದ್ದೀನಿ ನೋಡ್ಬೇಕು ಇವಾಗ ಹುಳಿ ಎಲ್ಲ ಸಾಕ ಅಂತೇಳಿ, ಆಮೇಲೆ ಬೇಕಿದ್ರೆ ನಾನು ಲಿಂಬೆ ರಸ ಹಾಕ್ತೀನಿ. ಹಾಗೂ ಲಾಸ್ಟಿಗೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿ ಚಿಕನ್ ರೆಡಿ.
ಓಕೆ ಇವಾಗ ಇದನ್ನು ಸರ್ವ್ ಮಾಡೋಣ. ಸಿಂಪಲ್ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ, ನೀವೆಲ್ಲರೂ ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಹಾಗೆ ಇವತ್ತಿನ ಈ ರೆಸಿಪಿ ಹೇಗಾಗಿತ್ತಂತ ಹೇಳಿ ಕಮೆಂಟ್ ಮಾಡಿ ಹೇಳುವುದನ್ನು ಮರಿಬೇಡಿ. ಇಂಥದೇ ಒಳ್ಳೆ ಒಳ್ಳೆ ರೆಸಿಪಿಗೋಸ್ಕರ ನನ್ನನ್ನು ಫಾಲೋ ಮಾಡಿ. ಬಾಯ್ ಬಾಯ್.